ದೇವದಾಸಿಯರಿಗೆ ಏನು ಪರಿಸ್ಥಿತಿ ಆಗಿ ಅದು ಪರಿಸ್ಥಿತಿ ಹೊರತಾಗಿದೆ. ಅನುಕಂಪ ಆಗ್ತಾ ಇದೆ ಅವ್ರಿಗೆ. ಅದು ಯಡಿಯೂರಪ್ಪರಿಗೆ ಬಿಟ್ಟಿರ್ತಕ್ಕಂಥದ್ದು. ಬಹುತೇಕ ಬಿಜೆಪಿಯಲ್ಲಿ ಪಾಪ ಒರಿಜಿನಲ್ ಜನರು ಕಾಯ್ತಾ ಕೊಡ್ತಾರೆ, ಮನೆ ಜೋಪಾನ ಮಾಡ್ಕೊಂಡು ಅವರು ಕೇಳುವಂಥ ಅವ್ರಿಗೂ ಇದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಅಂದ್ರೆ ಎಲ್ಲ ಬೇಕಾರಲ್ಲಿ ಇವತ್ತು ಈ ಬಸ್ ಸ್ಟ್ಯಾಂಡು, ನಾಳೆ ಇನ್ನೊಂದು ಬಸ್ ಸ್ಟ್ಯಾಂಡು. ಸೊ ಅದಕ್ಕೆ ಅವ್ರು ಹೇಳ್ಯಾರಲ್ಲಿ ಇವತ್ತು ಸತೀಶ್ ಅವ್ರಿಗೆ ನಾನು ರಾಜೀನಾಮೆ ಕೊಡ್ತೀನಿ. ಸೊ ಇದು ನಗೆಪಾಟ್ಲು. ಬಟ್ ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ ಪಾಪ ಬಿಜೆಪಿ ಹೈಕಮಾಂಡ್ನವರು ಯಡಿಯೂರಪ್ಪ ಅವರಿಗೆ ಅಷ್ಟು ಸುಲಭವಾಗಿ ಕೊಡ್ತಾ ಇಲ್ಲ. ಅವರಿಗೆ ಅವ್ರ ನೋವು ಅವರಿಗಿದೆ. ಅವರು ಯಡಿಯೂರಪ್ಪನವ್ರಿಗೆ ಇಷ್ಟು ಹೇಳೋದು, ಧೈರ್ಯವಾಗಿ ನೀವು ವಿಸ್ತರಣೆ ಮಾಡಿ, ಏನು ಬಂದಿದ್ದು ಬದಲು ನೋಡ್ಕೊಳ್ಳೋಣ, ಆ ಧೈರ್ಯ ತಗೊಳ್ಳಿ ನೀವು. ಅವ್ರಿಗೆ ಸಲಹೆ ಕೊಡ್ತೀನಿ. ದೇವರವ್ರಿಗೆ ಒಳ್ಳೆ ಮಾಡಲಿ, ಬೇಗ ಅವ್ರಿಗೆ ಗಂಡನ ಹೆಸರು ಸಿಗಲಿ ಅಂತ. ಸರ್ ಕಾಂಗ್ರೆಸ್ ಈಗ ದೇವದಾಸಿಯವರ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ಲ. ದೇವದಾಸಿಯವರದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಬದುಕು, ಅವ್ರು ಸಮರ್ಪಿತವಾಗಿರ್ತಕ್ಕಂಥ ಕಲೆಯ ಜೊತೆಗೆ ಸಮರ್ಪಿತವಾಗಿರ್ತಕ್ಕಂಥ ಬದುಕೊಂಡ್ರು. ಅವ್ರಿಗೆ ಅಪಮಾನ ಮಾಡಿದ್ದಾರೆ, ಅದನ್ನು ಖಂಡಿಸ್ತೇನೆ. ಅವ್ರಿಗೆ ಅಪಮಾನ ಮಾಡಿರೋದು ಅವರ ಒಂದು ಕೀಳು ಮನಸ್ಥಿತಿಯನ್ನು ತೋರಿಸುತ್ತೆ. ಅದಕ್ಕೆ ಮುಂಚೆ ಅವ್ರ ಜೀವನ ಹೇಗೆ, ಸಿ ಎಂ ಇಬ್ರಾಹಿಂ ಅವ್ರ ಜೀವನ ಹೇಗೆ ಅಂತ ಅವರೇ ಹೋಲಿಕೆ ಮಾಡ್ಕೊಳ್ಳಿ. ಸಿ ಎಂ ಇಬ್ರಾಹಿಂ ಅವ್ರ ಜೀವನಕ್ಕಿಂತ ದೇವದಾಸಿಯವ್ರ ಜೀವನ ಪವಿತ್ರವಾಗಿರೋದು. ಸಿ ಎಂ ಇಬ್ರಾಹಿಂ ಅವ್ರ ಜೀವನಕ್ಕಿಂತ ದೇವದಾಸಿಯವ್ರ ಜೀವನ ಪವಿತ್ರವಾಗಿರೋದು.